समय के स्वागत नानु सचिन हेम्मक्के चिक्कबळ्ळापुर जिला उस्तुवारी आरोग्य सचिव डॉक्टर के सुधाकर् लसिके हंचिके विचारदल्लि कोट्यांतर रूपाय हण लूटि माडिदारे अंत माजी कृषि सचिव शिवशंकर रेड्डी गंभीर आरोप माडिदारे। सद्य चिक्कबळ्ळापुर तालूकिन काचा माचेनहळ्ळियल्लि नडेद जिला पंचायत ग्राम पंचायत चुनावणेय पूर्वभावी सभेयल्लि बीजेपी सुधाकर् विरुद्ध शिवशंकर रेड्डी किडिकारिदरु। राज्यदल्लि गोहत्य निषेध जारी तंदिद्दारे, आदरे ವಯಸ್ಸಾದ ಹಸುಗಳನ್ನು ಏನು ಮಾಡೋದು, ಅವುಗಳಿಗೆ ನೀವು ಮೇವು ಹಾಕ್ತೀರಾ, ಮುದಿ ಹಸುಗಳನ್ನು ಗೋಶಾಲೆಗೆ ಕಳುಹಿಸಿ ಅಂತಾರೆ, ಎಷ್ಟು ಹಸುಗಳನ್ನು ಕಳುಹಿಸಲು ಸಾಧ್ಯವಾಗುತ್ತೆ, ಇವುಗಳನ್ನು ಏನು ಮಾಡಬೇಕು, ಬಡವರ ಹೊಟ್ಟೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು। ಇನ್ನು ಬಿಜೆಪಿ ಪಕ್ಷದವರು ಬಣ್ಣದ ಟವಲ್ ಹಾಕಿಕೊಂಡು ಹಿಂದೂ ಧರ್ಮ ನಮ್ಮದು ಅಂತಾರೆ, ಹಿಂದೂ ಧರ್ಮವನ್ನು ಬಿಜೆಪಿ ಪಕ್ಷ ಗುತ್ತಿಗೆ ತೆಗೆದುಕೊಂಡಂತೆ ಆಟವಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದರು। ಕೊರೋನಾ ವಿಷಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಅವರು ಲೂಟಿ ಮಾಡಿದ್ದಾರೆ, ಮೆಡಿಕಲ್ ಸೀಟ್ಗಳ ಹಂಚಿಕೆಯಲ್ಲಿ ಹಣವನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ, ಅಷ್ಟೇ ಅಲ್ಲದೆ ಒಂದೊಂದು ಮೆಡಿಕಲ್ ಕಾಲೇಜಿನಿಂದ ಇಷ್ಟೊಂದು ಪ್ಯಾಕೇಜ್ ಅಂತ ವಸೂಲಿ ಮಾಡಿದ್ರು। ಇದಾದ ಬಳಿಕ ಸುಧಾಕರ್ ವಿಧಾನಸಭೆಯಲ್ಲಿ 3,500 ಕೋಟಿ ಖರ್ಚಾಗಿದೆ ಅಂತ ಹೇಳಿಕೆ ಕೊಟ್ಟರು, ಆದರೆ ಮತ್ತೆ ಇದೇ ವಿಧಾನಸೌಧದಲ್ಲಿ ಅಷ್ಟೊಂದು ಖರ್ಚಾಗಿಲ್ಲ ಎಂದು ಒಪ್ಪಿಕೊಂಡ್ರು। ಹಾಗಾದ್ರೆ ಉಳಿದ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನಿಸಿದ್ರು। ಯಾರ್ಯಾರು ಬೆಂಗಳೂರು ಬಂದು ಇಲ್ಲಿ ಇದಕ್ಕೆ ಜಮೀನಿಗೆ ಅಗ್ರಿಮೆಂಟ್ ಹಾಕೊಂಡಂಗೆ ಇಲ್ಲಿ ತಾಲೂಕಿನ ಅಗ್ರಿಮೆಂಟ್ ಹಾಕೊಂಡಿದ್ದಾರೆ, ಅದಕ್ಕೆ ನನ್ನ ನನ್ನ ನಂಬಿಕೆ ನನ್ನ ವಿಶ್ವಾಸ ಜನಶಕ್ತಿ ಇದೆಯಲ್ಲ, ನಿಮ್ಮ ಶಕ್ತಿ, ಈ ಜನಶಕ್ತಿಯಿಂದನೇ ಇವತ್ತು ನಾವೇನಾದರೂ ಕೂಡ ಆಗಬೇಕಾಗಿರೋದು, ಜನಶಕ್ತಿ ದೈವಶಕ್ತಿ ಎರಡು ನಮ್ಮ ಜೊತೆಗಿದ್ರೆ ನೀವು ಮಾಡಂಗೇ ಇಲ್ಲ। ಅಂದರೆ ವಯಸ್ಸಾಗಿರೋ ಹಸುನ ಎತ್ತನ್ನ ನೀವು ಯಾರಿಗೂ ಮಾಡಂಗಿಲ್ಲ, ಮಾಡಬೇಕಾದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು, ಮತ್ತೆ ಅವನು ಯಾರು ಕಟಾ ಮಾಡಂಗಿಲ್ಲ, ಆಯ್ತಪ್ಪ ನಾವು ನೀವು ಯಾರು ಕಟ ಮಾಡಿ ಅಂತ ಹೇಳಲ್ಲ, ವಯಸ್ಸಾದ ಎತ್ತನ್ನ ನೀವೇನ್ ಮಾಡ್ತೀರಾ, ನೀವು ಮೇವ್ ಹಾಕ್ತೀರಾ, ಹಾಲು ಕರೆಯೋ ಹಸು ನಿಂತವ್ರೆ ಹಾಲು ನೀವೇನ್ ಮಾಡ್ತೀರಾ, ಗೋಶಾಲೆ ಕಳಿಸ್ಬೇಕು ಅಂತೀರ, ಆಯ್ತು ಗೋಶಾಲೆ ಕಳಿಸೋಣ, ಎಷ್ಟು ಹಸುಗಳನ್ನ ಎಷ್ಟು ಬಡವ್ರು ತಿನ್ನಕ್ಕಾಗುತ್ತಾ, ಇಲ್ಲ ಕೋಳಿ ಏನೋ ಕೆಜಿ 100-150 ಆಗ್ಬಿಟ್ಟಿದೆ, ಇನ್ನೊಂದು ಈ ಮುದಿ ಎತ್ತುಗಳನ್ನ ಹಸುಗಳನ್ನ ಏನ್ ಮಾಡುದು, ಇದೊಂದು ದೊಡ್ಡ ಸಮಸ್ಯೆ। ಈಗ ನಾನು ಡಾಕ್ಟರ್ ಕೇಳಿದೆ, ಈಗ ಯಾರಾದರೂ ಗಂಡು ಕರುಗಳು ಈ ಗಂಡು ಕರುಗಳು ತಗೊಂಡು ಹೋಗ್ತಾ ಇದ್ರು, ಗಂಡು ಕರುಗಳಾಗ್ಲಿ ಹೆಣ್ಣು ಕರುಗಳಾಗ್ಲಿ ಯಾರು ಕುಯ್ಯಂಗಿಲ್ಲ, ಕೇಳೋರಿಲ್ಲ ಚರ್ಮ, ಈಗ ನೀವು ಕುರಿ ಬರೀ ಅವರೇ ಅಂತಲ್ಲ, ಗ್ಲಾಸ್ ಹೋಟೆಲ್ಸ್ ಇದೆ ಬೆಂಗಳೂರಲ್ಲಿ, ಫೈವ್ ಸ್ಟಾರ್ ಹೋಟೆಲ್ಲೆಲ್ಲ ಬೈಕ್ ಕೊಡಿಸಿಲ್ಲ ಅಂತ ಮನನೊಂದ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಘಟನೆ ಹೊಸಪೇಟೆ ತಾಲೂಕಿನ ಪೋತಲಗಟ್ಟೆ ಗ್ರಾಮದಲ್ಲಿ ನಡೆದಿದೆ। ಸದ್ಯ ಸ್ವಾಮಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಯುವಕನಾಗಿದ್ದಾನೆ। ಅಂದಹಾಗೆ ತಂದೆ ಹಾಗೂ ಮಗನ ಮಧ್ಯೆ ಬೈಕ್ ಕೊಡಿಸುವ ವಿಷಯವಾಗಿ ಕಳೆದ ಕೆಲ ದಿನಗಳಿಂದ ಆಗಾಗ ವಾದ ವಿವಾದ ನಡೀತಲೇ ಇತ್ತು। ಬೈಕ್ ಖರೀದಿಸಲು ಈಗ ಹಣವಿಲ್ಲ, ಹಣ ಕೂಡಿದ ಬಳಿಕ ಬೈಕ್ ಕೊಡಿಸೋದಾಗಿ ತಂದೆ ತಾಯಪ್ಪ ಮಗನಿಗೆ ಸಾಕಷ್ಟು ಬಾರಿ ಬುದ್ಧಿವಾದ ಹೇಳಿದ್ರಂತೆ, ಆದರೆ ಬುದ್ಧಿ ಮಾತು ಕೇಳದ ಮಗ ಸ್ವಾಮಿ ನನಗೆ ಬೈಕ್ ಬೇಕೇ ಬೇಕು ಎಂದು ಹಠ ಹಿಡಿದು ತಂದೆಯ ಜೊತೆ ಜಗಳ ತೆಗೆದಿದ್ದನಂತೆ। ಜಗಳ ಅತಿರೇಕಕ್ಕೆ ಹೋಗಿದ್ದರಿಂದ ತಾಯಪ್ಪ ಅಲ್ಲಿಗೆ ಸುಮ್ಮನಾಗಿದ್ದ, ಆದರೆ ಬೈಕ್ ಖರೀದಿ ಮಾಡಲು ಒಪ್ಪಿಗೆ ಸೂಚಿಸದ ತಂದೆಯ ವರ್ತನೆಗೆ ಬೇಸತ್ತು ಸ್ವಾಮಿ ವಿಷ ಸೇವಿಸಿದ್ದಾನೆ। ಏನೋ ವಿಷ ಸೇವಿಸಿದ್ದ ಸ್ವಾಮಿಯನ್ನು ತಕ್ಷಣ ಮರಿಯಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ। ಈ ಸಂಬಂಧ ಮರಿಯಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ।
ರಾಮಲಿಂಗೇಶ್ವರ ನಗರದಲ್ಲಿ ಅಪಹರಣಕ್ಕೊಳಗಾಗಿದ್ದ 6 ವರ್ಷದ ಮಗುವನ್ನ ಗೋಕುಲ ಠಾಣೆ ಪೊಲೀಸರು ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ ಹಾಗೆ ಸ್ಥಳೀಯ ನಿವಾಸಿ ಶಬನಂ ಗದಕಕರ ಬಂಧಿತ ಯುವತಿಯಾಗಿದ್ದಾಳೆ. ಅಂದ ಹಾಗೆ ಕಳೆದ ಶನಿವಾರ ಮಧ್ಯಾಹ್ನ ಪಕ್ಕದ ಮನೆಯ ಅಸ್ಲಾಂ ಅವರ ಮಗುವನ್ನ ಮಾರುಕಟ್ಟೆಗೆ ಕರ್ಕೊಂಡು ಹೋಗಿ ಬರೋದಾಗಿ ಹೇಳಿ ನಾಪತ್ತೆಯಾಗಿದ್ಲು. ಹೀಗಾಗಿ ಅಸ್ಲಾಂ ಗೋಕುಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ತಕ್ಷಣ ತನಿಖೆ ಕೈಗೊಂಡ ಪೊಲೀಸರಿಗೆ ಮೊಬೈಲ್ ಟವರ್ ಆಧಾರದಲ್ಲಿ ಆರೋಪಿ ಬೆಂಗಳೂರಿನಲ್ಲಿ ಇರುವುದು ತಿಳಿದು ಬಂದಿತ್ತು. ಏನೋ ವಿಶೇಷ ತಂಡ ರಚಿಸಿ ಮಾಹಿತಿ ಸಂಗ್ರಹಿಸಿದ ಪೊಲೀಸರಿಗೆ ಶಬನಂ ಬೆಂಗಳೂರಿನ ಯುವಕನನ್ನ ಮದುವೆಯಾಗಿ ವಿಚ್ಛೇದನ ಪಡೆದು ಮಂಡ್ಯದ ವ್ಯಕ್ತಿಯ ಜೊತೆ ಸ್ನೇಹದಲ್ಲಿರುವುದು ತಿಳಿದು ಬಂದಿತ್ತು. ಅಲ್ಲದೆ ಶಬನಂ ಮಗುವಿನ ಜೊತೆ ಅವನಲ್ಲಿಗೆ ತೆರಳ್ತಾ ಇರುವ ಮಾಹಿತಿ ಆಧರಿಸಿ ಪೊಲೀಸರು ಅವನನ್ನು ಸಂಪರ್ಕಿಸಿ ಸಹಕಾರ ಕೋರಿದ್ರು. ಆಗ ಅವನು ಶಬನಂಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ 6ನೇ ಪ್ಲಾಟ್ಫಾರ್ಮ್ನಲ್ಲಿ ಇರಲು ತಿಳಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಅದೇ ವೇಳೆ ಕಮಿಷನರ್ ಲಾಬುರಾಮ್ ಬೆಂಗಳೂರಿನ ಚಿಕ್ಕಪೇಟೆ ಎಸಿಪಿ ಹಾಗೂ ಉಪ್ಪಾರಪೇಟೆ ಪೊಲೀಸ್ ಸಿಬ್ಬಂದಿ ಸಹಾಯ ಕೇಳಿ ಮಗು ಹಾಗೂ ಆರೋಪಿ ಫೋಟೋವನ್ನು ಅವರಿಗೆ ವಾಟ್ಸಪ್ ಮಾಡಿದರು. ಹೀಗಾಗಿ ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಬೆಂಗಳೂರು ಪೊಲೀಸರು ಮಗುವನ್ನು ರಕ್ಷಿಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಬಳಿಕ ಗೋಕುಲ ಠಾಣೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ಮಗುವನ್ನು ಹುಬ್ಬಳ್ಳಿಗೆ ಕರೆತಂದಿದ್ದಾರೆ. ಮಗುವನ್ನು ಯುವತಿ ಅಪಹರಣ ಮಾಡಿದ್ದು ಯಾಕೆ ಎಂಬ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ